ನಮಸ್ಕಾರ ಗೆಳೆಯರೆ ಇನ್ ಇವತ್ತು ನಾವು ಗರ್ಭಾಶಯ ತೆಗೆಯುವ ಆಪರೇಷನ್ ಅಂದರೆ ಹಿಸ್ಟ್ರೆಕ್ಟಮಿ ಏನು ಯಾಕೆ ಅಂತ ಕೆಲವು ವಿಷಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಮೊಟ್ಟ ಮೊದಲನೇದಾಗಿ ಈ ಮಾಡಲಲ್ಲಿ ನಾನು ನಿಮಗೆ ಗರ್ಭಾಶಯ ಅಂದರೆ ಈ ಭಾಗವನ್ನು ನಾವು ಗರ್ಭಾಶಯ ಅಂತ ಹೇಳ್ತೀವಿ ಇದರಲ್ಲಿ ಈ ಭಾಗವನ್ನು ಗರ್ಭಾಶಯದ ಬಾಡಿ ಅಂದರೆ ಕಾರ್ಪಸ್ ಅಂತ ಹೇಳ್ತೀವಿ ಇದು ಗರ್ಭ ಕೊರಳು ಕೆಳಗಡೆದು ಇದು ಯೋನಿದ್ವಾರ ಇವು ಅಂಡಾಶಯಗಳು ಅಂದರೆ ಓವರಿಗಳು ಇವು ಅಂಡನಾಳಗಳು ಅಂದರೆ ಟ್ಯೂಬ್ಗಳು ಬಹಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇದೆ ಗರ್ಭಚೀಲ ತೆಗೆದ ಮೇಲೆ ನಾವು ಇಂಟರ್ ಕೋರ್ಸ್ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಲೈಂಗಿಕ ಸಂಪರ್ಕ ಹೊಂದಕ್ಕೆ ಬಂದಕ್ಕೆ ಬರೋದಿಲ್ಲ ಅಂಥೇಳಿ ಅದು ಸುಳ್ಳು ನಾವು ಗರ್ಭ ಗರ್ಭಾಶಯ ತೆಗಿಬೇಕಾದ್ರೆ ಗರ್ಭಕರುಳು ಗರ್ಭಾಶಯ ಮತ್ತು ಅಂಡನಾಳಗಳು ಅಂದರೆ ಟ್ಯೂಬ್ಗಳನ್ನ ತೆಗಿತೀವಿ ಓವರಿಗಳನ್ನು ಅಂದರೆ ಅಂಡಾಶಯಗಳನ್ನು ಕೆಲವೇ ಕೆಲವು ಸಂದರ್ಭಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಕ್ಯಾನ್ಸರನ್ನು ಅನುಮಾನಿಸಿದರೆ ಅಥವಾ ಅರವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ಊರಿಗಳನ್ನು ತೆಗಿತೇವೆ ಸಾಮಾನ್ಯ ಸಂದರ್ಭಗಳಲ್ಲಿ ಓರಿ ತೆಗೆಯೋದಿಲ್ಲ ಸೊ ಹಂಗ ಗರ್ಭನಾಳ ಗರ್ಭಾಶಯ ಮತ್ತು ಗರ್ಭಕೊರಳನ್ನು ತೆಗಿತೀವಿ ದ್ವಾರವನ್ನು ನಾವು ತೆಗೆಯೋದಿಲ್ಲ ಹಾಗಾಗಿ ಲೈಂಗಿಕ ಸಂಪರ್ಕ ಒಂದಕ್ಕೆ ಯಾವುದೇ ಸಮಸ್ಯೆ ಅವರಿಗೆ ಇರೋದಿಲ್ಲ ಈಗ ವಿವಿಧ ರೀತಿಯ ಹಿಸ್ಟ್ರಾಕ್ಟಮಿಗಳ ಬಗ್ಗೆ ಮಾತಾಡೋಣ ಮೊಟ್ಟ ಮೊದಲನೇದು ಅಪ್ಡೌನ್ ಲಿಸ್ಟಕ್ಟಮಿ ಅಂದರೆ ಹೊಟ್ಟೆ ಕೊಯ್ದು ಗರ್ಭಾಶಯ ತೆಗಿತಕ್ಕಂಥ ಆಪ್ರೇಷನ್ನು ಮೊದಲು ಇದು ಬಹಳ ಸಾಮಾನ್ಯವಾಗಿ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಕೇಸ್ಗಳಲ್ಲೂ ಇದೇ ರೀತಿ ಆಪ್ರೇಷನ್ ಮಾಡ್ತಾಯಿದ್ರು ಈಗ ಇದರ ಉಪಯೋಗ ಬಹಳ ಕಡಿಮೆ ಆಗಿದೆ ಈಗ ಯಾಕೆಂತಂದರೆ ಲ್ಯಾಪ್ರೋಸ್ಕೋಪಿ ಮತ್ತು ವಜನ್ ಲಿಸ್ಟ್ರೆಕ್ಟಮಿ ಬೆಳೆದಾಗ್ಲಿಂದ ಇದರ ಉಪಯೋಗ ಕಡಿಮೆ ಈಗ ಕ್ಯಾನ್ಸರ್ ಇದ್ದಾಗ ಅಥವಾ ಗರ್ಭಾಶಯ ತೀರ ದೊಡ್ಡದಿದ್ದಾಗ ಅಥವಾ ಸಿಜೇರಿಯನ್ ಅಥವಾ ಡೆಲಿವರಿ ಆದಮೇಲೆ ಹೆಚ್ಚಿನ ರಕ್ತಸ್ರಾವ ಆಗ್ತಾ ಇದ್ದರೆ ಇಂಥ ಕೆಲವೇ ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾವು ಅಬ್ಡಾಮಿನಲ್ ಇಸ್ಟೆಕ್ಟಮಿ ಮಾಡ್ತೇವೆ ಈ ಅಬ್ಡಾಮಿನಲ್ ಇಸ್ಟೆಕ್ಟಮಿಯಲ್ಲಿ ರಕ್ತಸ್ರಾವ ಸ್ವಲ್ಪ ಜಾಸ್ತಿ ಇರ್ತದೆ ಮತ್ತು ಆಪ್ರೇಷನ್ ಆದಮೇಲೆ ನೋವಿನ ಪ್ರಮಾಣ ಕೂಡ ಜಾಸ್ತಿ ಇರ್ತದೆ ಅದಲ್ಲದೆ ಆಪ್ರೇಷನ್ ಮಾಡಿದ ಜಾಗದಲ್ಲಿ ಹರಣಿಯ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ಎಲ್ಲ ಕಾರಣಗಳಿಂದ ಈ ಅಬ್ಡಾಮಿನಲ್ ಇಸ್ಟಕ್ಟಮಿನ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಮಾಡೋದಿಲ್ಲ ನಾವು ಮಾಮೂಲಾಗಿ ಲ್ಯಾಪ್ರೋಸ್ಕೋಪಿ ಅಥವಾ ವಜೈನಲ್ ಇಸ್ಟ್ರಕ್ಟಮಿಗಳನ್ನು ಮಾತ್ರ ಮಾಡ್ತೇವೆ ಆದರೆ ನಾನು ಹೇಳ್ದಂಗೆ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯವಾದಾಗ ಮಾತ್ರ ನಾವು ಅಪ್ಡಮಲ್ ಇಸ್ಟ್ರಕ್ಟಮಿಗಳನ್ನು ಮಾಡ್ತೇವೆ ಇನ್ನು ಎರಡನೇದಾಗಿ ವಜೈನಲ್ ಇಸ್ಟ್ರಕ್ಟಮಿ ಅಂದರೆ ಯೂನಿದ್ವಾರದ ಮೂಲಕ ಗರ್ಭಾಶಯನ ತೆಗೆಯೋದು ಗರ್ಭಾಶಯ ಕೆಳಗಡೆ ಜಾರಿದಾಗ ಅಥವಾ ಗರ್ಭಾಶಯದ ಸೈಜ್ ಜಾಸ್ತಿ ದೊಡ್ಡದಿಲ್ಲದಾಗ ಮತ್ತು ಸರಳವಾಗಿರ್ತಕ್ಕಂಥ ಇಸ್ಟ್ರಕ್ಟಮಿಗಳನ್ನು ನಾವು ವಜೈನಲ್ ಇಸ್ಟಕ್ಟಮಿ ಮೂಲಕ ಮಾಡ್ತೀವಿ ಇದರಲ್ಲಿ ಹೊಟ್ಟೆಯನ್ನು ಕೊಯ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಮತ್ತು ನೋವು ಅಪ್ಡೌನ್ ಲಿಸ್ಟಕ್ಟಮಿಗೆ ನಾವು ಹೋಲಿಸಿದಾಗ ಕಡಿಮೆ ಇರ್ತದೆ ಮತ್ತು ರಕ್ತಸ್ರಾವ ಕೂಡ ಕಡಿಮೆ ಇರ್ತದೆ ಇದು ಪೇಷಂಟನ್ನು ನಾವು ಎರಡೇ ದಿವಸದಲ್ಲಿ ಮನೆಗೆ ಕಳಿಸ್ಬೋದು ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ವಜೈನಲ್ ಇಸ್ಟಕ್ಟಮಿನ ನಾವು ಮಾಡಬಹುದು ಮತ್ತು ಲ್ಯಾಪ್ರೋಸ್ಕೋಪಿ ಹಿಸ್ಟ್ರಾಕ್ಟಮಿಗೆ ಹೋಲಿಸಿದರೆ ಇದು ವೆಚ್ಚ ಕಡಿಮೆ ಇರ್ತದೆ ಮತ್ತು ಅಬ್ಡಾಮ್ ಲಿಸ್ಟ್ರಾಕ್ಟಮಿಕ್ಕಿಂತ ಇದು ಒಳ್ಳೆಯದು ಮೂರನೇದು ಲ್ಯಾಪ್ರೋಸ್ಕೋಪಿ ಹಿಸ್ಟ್ರಾಕ್ಟಮಿ ನಾವು ಹೊಟ್ಟೆಯಲ್ಲಿ ಮೂರು ಅಥವಾ ನಾಲ್ಕು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಹಾಕಿ ಅದರಲ್ಲಿ ಕ್ಯಾಮ್ರಾ ಹಾಕಿ ವಿಶೇಷ ಯಂತ್ರದ ಮೂಲಕ ವಿಶೇಷ ಉಪಕರಣಗಳ ಮೂಲಕ ಇದನ್ನು ನಾವು ಹಿಸ್ಟ್ರಾಕ್ಟಮಿನ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿಯ ವಿಶೇಷತೆ ಏನಂತಂದರೆ ಶಸ್ತ್ರಚಿಕಿತ್ಸಕರಿಗೆ ಇದು ಸುಮಾರು ಹತ್ತರಿಂದ ಇಪ್ಪತ್ತು ಪಟ್ಟು ದೊಡ್ಡದಾಗಿ ಟಿಶ್ಯೂಗಳನ್ನು ತೋರಿಸ್ತದೆ ಹಾಗಾಗಿ ಶಸ್ತ್ರಚಿಕಿತ್ಸೆಯ ನಿಖರತೆ ಇದರಿಂದ ತುಂಬ ಹೆಚ್ಚುತ್ತದೆ ಇಲ್ಲಿ ವಿಶೇಷವಾದಂಥ ಇನ್ಸ್ಟ್ರೂಮೆಂಟ್ಸ್ ಉದಾಹರಣೆಗೆ ಕಾಟ್ರಿಯಿಂದ ನಾವು ಗರ್ಭಛೇದನ ಅಂದರೆ ಇಸ್ಟ್ರೆಕ್ಟಮಿನ ನಾವು ಬಹಳ ನಿಖರತೆಯಿಂದ ಮತ್ತು ಇಲ್ಲಿಯ ರಕ್ತನಾಳಗಳನ್ನು ಸೀಲ್ ಮಾಡೋದ್ರಿಂದ ಕಟ್ಟೋದಿಲ್ಲ ಇಲ್ಲಿ ಸೀಲ್ ಮಾಡೋದ್ರಿಂದ ಪೇಷಂಟ್ಗೆ ಆಪರೇಷನ್ ಆದ ನಂತರ ನೋವು ಬಹಳ ಕಡಿಮೆ ಇರ್ತದೆ ಮತ್ತು ಬಹಳ ನಿಖರವಾಗಿ ಮತ್ತು ರಕ್ತ ಬಹಳ ಕ ಬಹಳ ಕಡಿಮೆ ಪ್ರಮಾಣದಲ್ಲಿ ರಕ್ತಸ್ರಾವ ಆಗ್ತದೆ ಹೀಗಾಗಿ ಪೋಸ್ಟ್ ಆಪರೇಟಿವ್ ರಿಕವರಿ ಅಂದರೆ ಪೇಷಂಟ್ ಚೇತರಿಕೆಗೊಳ್ಳುವಂಥ ಸಮಯ ಬಹಳ ಕಡಿಮೆ ಇಡ್ತಿ ಹಿಡಿತದೆ ಮತ್ತು ಅವರು ಆಪರೇಷನ್ ಆದ ಕೆಲವೇ ದಿನಗಳಲ್ಲಿ ತಮ್ಮ ಕೆಲಸ ಕೆಲಸಕ್ಕೆ ಮರಳಬೋದು ಮತ್ತು ತಮ್ಮ ಹೆಚ್ಚು ಕಡಿಮೆ ಎಲ್ಲ ದೈನಂದಿನ ಚಟುವಟಿಕೆಗಳನ್ನ ಹೆಚ್ಚು ಕಡಿಮೆ ಒಂದು ವಾರದಲ್ಲೇ ತಾವು ಪ್ರಾರಂಭ ಮಾಡಿಬಿಡ್ಬೋದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಲ್ಯಾಪ್ರೋಸ್ಕೋಪಿ ಬಹಳ ಬಹಳಷ್ಟು ಜನರು ಲ್ಯಾಪ್ರೋಸ್ಕೋಪಿಯಿಂದನೇ ತಮ್ಮ ಈ ಮಾಡಿಸ್ಕೊಳ್ತಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನ ತಾವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ತಮ್ಮ ಗೆಳೆಯರಿಗೆ ಮತ್ತು ತಮ್ಮ ಸಂಗಾತಿಗಳಿಗೆ ಶೇರ್ ಮಾಡ್ಕೋಬೇಕಂತ ವಿನಂತಿ ಮಾಡ್ತೇನೆ